ಆ ಕಳಂಕದಿಂದ ಪಾರಾಗೋದಕ್ಕೆ ಹೋಗಿ ಮತ್ತೊಂದು ಕಳಂಕವನ್ನು ಮೈ ಮೇಲೆ ಎಳ್ಕೊಂಡ್ರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಆ ಕಳಂಕದಿಂದ ಪಾರಾಗೋದಕ್ಕೆ ಹೋಗಿ ಮತ್ತೊಂದು ಕಳಂಕವನ್ನು ಮೈ ಮೇಲೆ ಎಳ್ಕೊಂಡ್ರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪಕ್ಷದೊಳಗಿನ ವಿರೋಧಿಗಳ ಕೈಗೆ ಪ್ರಬಲ ಅಸ್ತ್ರವನ್ನು ನೀಡಿದ್ರ ಸಿದ್ದರಾಮಯ್ಯ. BSY ಬರ್ತ್ಡೇಯಲ್ಲಿ ಪಾಲ್ಗೊಂಡ ಸಿದ್ದರಾಮಯ್ಯಗೆ ಈಗ ತಲೆ ಬಿಸಿ ಶುರುವಾಗಿದೆ. ಮಾನವೀಯ ಸಂಬಂಧಗಳು ನಿಮ್ಮಲ್ಲಿ ಏನೇ ಇರಬಹುದು, ಆದರೆ ಮೈತ್ರಿ ಸರ್ಕಾರವನ್ನು ಕೆಡವಿದವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಸರಿಯಲ್ಲ. ಸಿದ್ದರಾಮಯ್ಯ ವಿರೋಧಿ ಕಾಂಗ್ರೆಸ್ಸಿಗರಿಂದ ಈಗ ಒಳಗೊಳಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಈ ಬೇಗುದಿ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆಯುತ್ತೆ, ತೀರಾ ಹೈಕಮಾಂಡ್ಗೆ ದೂರು ನೀಡುವ ಮಟ್ಟಕ್ಕೂ ಕೂಡ ಇದು ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕೆ ಅಂತಂದರೆ ಇನ್ವಿಟೇಷನ್ ಸಿದ್ದರಾಮಯ್ಯನವ್ರಿಗೂ ಹೋಗಿತ್ತು, ಕುಮಾರಸ್ವಾಮಿಯವ್ರಿಗೂ ಹೋಗಿತ್ತು, DK ಶಿವಕುಮಾರ್ ಅವ್ರಿಗೂ ಹೋಗಿತ್ತು, ಆದರೆ ಕುಮಾರಸ್ವಾಮಿಯವರು ಅಂತರ ಕಾಯ್ಕೊಂಡಿದ್ರು, ಅಂದರೆ ಈ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ನಮ್ಮ ಮೈತ್ರಿ ಸರ್ಕಾರವನ್ನು ಕೆಡವಿದ ಪಕ್ಷದವರ ಕಾರ್ಯಕ್ರಮಕ್ಕೆ ನಾವು ಯಾಕೆ ಹೋಗಬೇಕು ಅಂತ. ಆದರೆ ಸಿದ್ದರಾಮಯ್ಯ ಹಾಗಲ್ಲ, ನನಗೆ ರಾಜಕೀಯಕ್ಕಿಂತ ಮಾನವೀಯ ಮೌಲ್ಯಗಳು ಮುಖ್ಯ, ಕೊನೆಯಲ್ಲಿ ಉಳಿಬೇಕಾಗಿರ್ತಕ್ಕಂಥದ್ದು ಕೂಡ ಅದೇನೇ ಅಂತ ಹೇಳಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಈಗ ಸಿದ್ದರಾಮಯ್ಯನವರ ವಿರೋಧಿ ಬಣ ಏನಿದೆ, ಆ ವಿರೋಧಿ ಬಣ ಈಗ ಒಳಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ನನಗೂ ಕೂಡ ಅವರ ಅಭಿಮಾನಿಗಳು ಬಂದು ಆಹ್ವಾನವನ್ನು ಕೊಟ್ಟಿದ್ದರು. ನಾನು ಅವರು ಒಟ್ಟಿಗೆ ವಿಧಾನಸಭೆಗೆ 1983 ಒಟ್ಟಿಗೆ ಕಾಲಿಟ್ಟು ವಿಧಾನಸಭೆಗೆ. ಅದು ನನಗಿಂತ 5 ವರ್ಷ ಮುಂಚಿತವಾಗಿ ಮುಖ್ಯಮಂತ್ರಿ ಆದರು, ನಾನು 5 ವರ್ಷದ ನಂತರ ಮುಖ್ಯಮಂತ್ರಿ ಆದೆ. ಅವರು 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ನಾನು 1 ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಮತ್ತು ಇವತ್ತೇನಾದರೂ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ಯಡಿಯೂರಪ್ಪನವರ ಕೊಡುಗೆನೂ ಕೂಡ ಇದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ, ಅದನ್ನು ಯಾರೂ ಅಲ್ಗಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಅನೇಕ ಒತ್ತಡಗಳಿರ್ತವೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಾಗ, ಸ್ವಲ್ಪ ಯಡಿಯೂರಪ್ಪನವ್ರಿಗೂ ಕೂಡ ಅಂಥ ಒತ್ತಡಗಳೆಲ್ಲ ಇದಾವೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆ ಒತ್ತಡವನ್ನು ಸಹಿಸ್ತಕ್ಕಂಥ ಶಕ್ತಿ ಯಡಿಯೂರಪ್ಪನವರಿಗೆ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತೇನೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಸಿದ್ದರಾಮಯ್ಯನವರು ಎಲ್ಲಿ ತಪ್ಪು ಮಾಡ್ತಾರೆ ಅಂತ ಕಾಯ್ತಾ ಇರುತ್ತೆ ಒಂದು ತಂಡ ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯ ವಿರೋಧಿ ಬಣ. ಈಗ ಯಡಿಯೂರಪ್ಪನವರು ಬರ್ತಡೆಗೆ ಹೋಗಿರ್ತಕ್ಕಂಥದ್ದು ಕೂಡ ಈಗ ಅವರಿಗೆ ದೊಡ್ಡ ತಪ್ಪ ಕಾಣಿಸ್ತಾ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವನ್ನು ಪಡ್ಕೊಳ್ಬಹುದು ಅಂತ. ಅರವಿಂದ್, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಕೂಡ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಒಳ್ಳೆಯ ರೀತಿಯ ಸಂಬಂಧ ಇದೆ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ರೀತಿ ಇದೆ ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಬಂದಿತ್ತು. ಮತ್ತು ಇದೇ ಒಂದು ಹೊಂದಾಣಿಕೆ ಸಮ್ಮಿಶ್ರ ಸರ್ಕಾರವನ್ನು ಕೂಡ ಕೆಡವಲಿಕ್ಕೆ ಕಾರಣವಾಯಿತು. ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಕೂಡ ಸಹಕರಿಸಿದ್ರು ಅನ್ನುವಂಥ ಆರೋಪ ಕೂಡ ಕೇಳಬಂದಿತ್ತು. ಆದರೆ ಈ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಬಹುಶಃ ಪಕ್ಷದ ಒಳಗಿನ ವಿರೋಧಿಗಳ ಕೈಗೆ ಮತ್ತೊಂದು ಅಸ್ತ್ರವನ್ನ ಸಿದ್ದರಾಮಯ್ಯ ಅವರು ಕೊಟ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುವಂತೆ ಮಾಡಿತು. ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಮಾಡಿದಂತ ಆರೋಪಕ್ಕೆ ಪೂರಕವಾಗಿ ಈ ಬೆಳವಣಿಗೆ ಕಂಡು ಬಂದಿರುವಂಥದ್ದು. ಯಾಕಂತಂದ್ರೆ ಕೇವಲ ಸಿದ್ದರಾಮಯ್ಯ ಒಬ್ಬರನ್ನೇ ಕರೆದಿರಲಿಲ್ಲ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಕೂಡ ಕರೆದಿದ್ರು. ಆದ್ರೆ ಸಮ್ಮಿಶ್ರ ಸರ್ಕಾರವನ್ನ ಕಳೆದುಕೊಂಡು ಕೆಲವೇ ತಿಂಗಳುಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಕುಮಾರಸ್ವಾಮಿ ಅವರು ಒಂದು ಕಾರ್ಯಕ್ರಮದ ಅಂತರವನ್ನು ಕಾಯ್ದುಕೊಂಡಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಭಾಗವಹಿಸಿದಂಥ ರೀತಿ ಹಿಂದೆ ಅವ್ರ ಬಗ್ಗೆ ಇದ್ದಂಥ ಅನುಮಾನ ಎಲ್ಲವೂ ಕೂಡ ಒಂದಕ್ಕೊಂದು ತಾಳೆಯಾಗುವ ರೀತಿಯಲ್ಲಿ ಇದೆ. ಇವರ ವರ್ತನೆ ಅನ್ನುವಂಥದ್ದು ಬಹುಶಃ ಪಕ್ಷದ ಒಳಗಿರುವಂತಹ ಅವರ ವಿರೋಧಿಗಳ ಕೈಗೆ ಒಂದು ಪ್ರಬಲವಾದ ಅಸ್ತ್ರವಾಗಿ ಪ್ರಯೋಗವಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.